ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಹೈಕೋರ್ಟ್ ಕೊಟ್ಟಿದ್ದಂತಹ ಡೆಡ್ಲೈನ್ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ವಾರದ ಒಳಗೆ ಮೆಡಿಕಲ್ ವರದಿಗಳನ್ನು ನೀಡಬೇಕು ಅಂತ ಕೋರ್ಟ್ ತಾಕೀತ್ ಮಾಡಿತ್ತು. ಮಧ್ಯಂತರ ಜಾಮೀನನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇದನ್ನ ಇವತ್ತು ಡೆಡ್ಲೈನ್ ಎಂದು ಹೈಕೋರ್ಟ್ ಕೈ ಸೇರಬೇಕಾಗುತ್ತೆ. ದರ್ಶನ್ನ ಹೆಲ್ತ್ ರಿಪೋರ್ಟ್ಸ್ಗಳೆಲ್ಲವೂ ಕೂಡ ಕಳೆದ ಬುಧವಾರ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿದ್ದ ಕೊಲೆ ಆರೋಪಿ ದರ್ಶನ್ ಅಕ್ಟೋಬರ್ 30ನೇ ತಾರೀಕು ಸರ್ಜರಿ ಕಾರಣವನ್ನು ನೀಡಿ ಮಧ್ಯಂತರ ಜಾಮೀನು ಪಡೆದುಕೊಳ್ಳಲಾಗಿತ್ತು. ಮಧ್ಯಂತರ ಜಾಮೀನನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದಿಷ್ಟು ಷರತ್ತುಗಳನ್ನು ಹೈಕೋರ್ಟ್ ವಿಧಿಸಿತ್ತು. ಆ ಷರತ್ತುಗಳ ಪೈಕಿ ಒಂದು ವಾರದ ಒಳಗೆ ರಿಲೀಫ್ ಕೊಟ್ಟಿರುವಂಥದ್ದು 6 ವಾರಗಳ ಕಾಲ, ಅದರಲ್ಲಿ ಒಂದು ವಾರದ ಒಳಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ನ ಅಗತ್ಯವಿದೆ ಅನ್ನುವಂಥದ್ದನ್ನು ಆ ವರದಿಯನ್ನು ಕೋರ್ಟ್ಗೆ ನೀಡಬೇಕು ಅಂತ ಷರತ್ತನ್ನು ವಿಧಿಸಿತ್ತು. ಇವತ್ತು ಡೆಡ್ಲೈನ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.